नमस्ते इवत ना आदर्श प्रश्न पत्रिक 2018 साइंस पार्ट क्वेश्चन पेपर न नोड़ सो मोदलने क्वेश्चन बंदू के जीवी सस्य आगु प्राणी आहारवागि सेविसुत्तवे अवुगळन्नु नावु ईगेंदु करेयुत्तेवे इल्ली नालक आप्षन्स इदे सस्यहारी मांसाहारी मिश्रहारी कीटहारी सस्य मत्ते प्राणी तिन्नुवंत प्राणिगळन्न नावु मिश्रहारी अंत करीतीवि आप्षन् सी ಎರಡನೇ ಕ್ವೆಶನ್ ಬಂದ್ಬಿಟ್ಟು ರೈತರು ಬರಗಾಲದ ಸಂದರ್ಭದಲ್ಲಿ ಬೆಳೆಯುವ ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಬೆಳೆಗಳು ಯಾವನ್ನ ನಾವು ಬರಗಾಲದ ಮಿತ್ರರು ಅಂತಂದೇಳಿ ಯಾವ ಬೆಳೆಗಳನ್ನ ಕರೀತೀವಿ ಅಂತಂದೇಳಿ ಇಲ್ಲಿ ನೋಡಿ ನಾಲ್ಕು ಆಪ್ಷನ್ಸ್ ಇದೆ ಸಿರಿಧಾನ್ಯಗಳು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಅಂದರೆ ಬರಗಾಲದ ಸಂದರ್ಭದಲ್ಲಿ ಅಂತ ಬೆಳೆಯುವಂಥ ಗಿಡಗಳು ಬೆಳೆಗಳು ಸಿರಿಧಾನ್ಯಗಳು ಆಪ್ಷನ್ ಎ ಸರಿಯಾದ ಉತ್ತರ ಥರ್ಡ್ ಕ್ವೆಶ್ಚನ್ ಬಂದ್ಬಿಟ್ಟು ನಮ್ಮ ಸುತ್ತಮುತ್ತಲಿನಲ್ಲಿ ಕಾಣುವ ಸಸ್ಯ ಗಿಡ ಮರಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಕ್ರಿಯೆ ಸೊ ಫುಡ್ನ ಅವೇ ಪ್ರಿಪೇರ್ ಮಾಡ್ತವೆ ಅಂತ ಕ್ರಿಯೆಗೆ ಏನಂತ ಕರೀತೀವಿ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸ್ರವಿಸುವಿಕೆ ಉಸಿರಾಟ ಕ್ರಿಯೆ ವಿಸರ್ಜನೆ ದ್ಯುತಿ ಸಂಶ್ಲೇಷಣೆ ಅದು ಸರಿಯಾದ ಉತ್ತರ ಬಂದ್ಬಿಟ್ಟು ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಿಸಿಸ್ ಅಂತ ಕರೀತೀವಿ ನಾಲ್ಕನೇ ಕ್ವೆಶ್ಚನ್ ಬಂದ್ಬಿಟ್ಟು ವಾಯುವಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಅಂದ್ರೆ ವಾಯುವಿನಲ್ಲಿ ಆಮ್ಲಜನಕ ಎಷ್ಟು ಪರ್ಸೆಂಟ್ ಇದೆ ಅಂತಂದು ಹೇಳಿ ನಾಲ್ಕು ಆಪ್ಷನ್ಸ್ ಇದೆ ಎ 12% ಬಿ 42% ಸಿ 21% ಡಿ ಬಂದ್ಬಿಟ್ಟು 78% ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ 21% ಇರುತ್ತೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ರಾಗಿ ರೊಟ್ಟಿಯ ಸೇವನೆಯಿಂದ ದೊರೆಯುವ ಪೋಷಕಾಂಶ ನಾವು ರಾಗಿ ರೊಟ್ಟಿ ತಿನ್ನೋದ್ರಿಂದ ನಮಗೆ ಯಾವ ಪೋಷಕಾಂಶ ಸಿಗುತ್ತೆ ಅಂತ ಲಿಪಿಡ್ ಪ್ರೋಟೀನ್ ವಿಟಮಿನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಂತಿದೆ ಸೊ ರಾಗಿ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಗುಂಪಿಗೆ ಸೇರುತ್ತೆ ನಮಗೆ ರಾಗಿ ರೊಟ್ಟಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಅನ್ನೋ ಪೋಷಕಾಂಶ ದೊರೆಯುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಕಲ್ಲಿನಲ್ಲಿ ಕಣಗಳು ಜೋಡಿಸಲ್ಪಟ್ಟಿರುವ ರೀತಿ ಅಂದರೆ ಒಂದು ಕಲ್ಲಿನಲ್ಲಿ ತಗೊಂಡಾಗ ಅದರಲ್ಲಿ ಕಣಗಳು ಯಾವ ರೀತಿ ಸೆಲ್ಸ್ ಅರೇಂಜ್ ಆಗಿರುತ್ತೆ ಅಂತೇಳಿ ವಿರಳವಾಗಿ ಒತ್ತೊತ್ತಾಗಿ ಕ್ರಮವಾಗಿ ಮತ್ತೆ ಅರಡಿಕೊಂಡು ಅಂದರೆ ಕಲ್ಲು ಅಂದಾಗ ಅದು ಸ್ಟ್ರಾಂಗ್ ಇರುತ್ತೆ ಗಟ್ಟಿಯಾಗಿರುತ್ತೆ ಅಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಸರಿಯಾದ ಉತ್ತರ ಸೆವೆಂತ್ ಕ್ವೆಶನ್ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವೇ ಈ ಎರಡೂ ಶಕ್ತಿ ಸೇರಿ ಯಾವ ಶಕ್ತಿ ಉಂಟಾಗುತ್ತೆ ಅಂತಂದೇಳಿ ಎ ಬಂದ್ಬಿಟ್ಟು ಸ್ನಾಯು ಶಕ್ತಿ ಉಷ್ಣ ಶಕ್ತಿ ಯಾಂತ್ರಿಕ ಶಕ್ತಿ ಸೌರಶಕ್ತಿ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತ ಆಗ್ಬಿಟ್ಟು ಅದು ಯಾಂತ್ರಿಕ ಶಕ್ತಿಯಾಗಿ ಉಂಟಾಗುತ್ತೆ ಎಂಟನೇ ಕ್ವೆಶನ್ ಬಂದ್ಬಿಟ್ಟು ನಾವು ದಿನನಿತ್ಯ ಬಳಸುವ ನೀರಿನ ಅಣುಸೂತ್ರ ನಮಗೆ ಗೊತ್ತಿದೆ ನೀರಿನ ಅಣುಸೂತ್ರ ಬಂದ್ಬಿಟ್ಟು H2O ಅಂದರೆ ಆಪ್ಷನ್ ಎ H2O ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಗಾಳಿ ಗಿರಣಿಗಳ ತಿರುಗುವಿಕೆಗೆ ಕಾರಣ ಏನು ವಿಂಡ್ ಮಿಲ್ಸ್ ಅಂತೀವಲ್ಲ ಅವು ಏನು ಯಾಕೆ ಏನರಿಂದ ಅವು ತಿರುಗುತ್ತೆ ಅಂತಂದೇಳಿ ಅಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ರಭಸವಾಗಿ ಬೀಳುವ ಮಳೆಯಿಂದ ವೇಗವಾಗಿ ಚಲಿಸುವ ಮೋಡಗಳು ತೀಕ್ಷ್ಣವಾದ ಸೂರ್ಯನ ಕಿರಣಗಳು ವೇಗವಾಗಿ ಚಲಿಸುವ ಗಾಳಿಯಿಂದ ಕ್ವೆಶನ್ ಅಲ್ಲೇ ಕೇಳಿದ್ದಾರೆ ಗಾಳಿ ಗಿರಣಿಗಳ ತಿರುಗುವಿಕೆಗೆ ಕಾರಣ ಅಂದರೆ ಗಾಳಿನೇ ಅದಕ್ಕೆ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಸರಿಯಾದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ಡಿ ವೇಗವಾಗಿ ಚಲಿಸುವ ಗಾಳಿಯಿಂದ ಅಂತಂದು ಹೇಳ್ಬಿಟ್ಟು ಇದಕ್ಕೆ ಉತ್ತರ ನೆಕ್ಸ್ಟ್ ಕ್ವೆಶನ್ ಟೆಂತು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಏನು ಅಂತ ಕೇಳಿದ್ದಾರೆ ಎ ಬಂದ್ಬಿಟ್ಟು ಕಿಲೋಮೀಟರ್ ಕಿಲೋಗ್ರಾಮ್ ಸೆಂಟಿಮೀಟರ್ ಮಿಲಿಮೀಟರ್ ದ್ರವ್ಯರಾಶಿ ಅಂದರೆ ಈಗ ನಾವು ಯಾವುದೇ ಅಂಗಡಿಗೆ ಹೋದಾಗ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಅಕ್ಕಿ ಬೇಳೆ ಅವನ್ನೆಲ್ಲ ಯಾವ ರೀತಿ ಕೇಳ್ತೀವಿ ನಾವು ಸೊ ಅಲ್ಲಿ ಕಿಲೋಗ್ರಾಮ್ನ ಉಪಯೋಗಿಸ್ತೀವಿ 1 kg 2 kg ಆ ರೀತಿ ಅಂದರೆ ಇಲ್ಲಿ ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಬಂದ್ಬಿಟ್ಟು ಆಪ್ಷನ್ ಬಿ ಕಿಲೋಗ್ರಾಮ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಕಂಡುಬರುವ ನೀರಿನ ಘಟಕ ವಾಟರ್ ಟ್ಯಾಂಕ್ಗಳಲ್ಲಿರುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಏನು ವಾಟರ್ ಟ್ಯಾಂಕ್ಗಳಲ್ಲಿ ನೀರಿರುತ್ತಲ್ಲ ಅದನ್ನು ಶುದ್ಧೀಕರಿಸಲು ಯಾವ ರಾಸಾಯನಿಕವನ್ನು ಉಪಯೋಗಿಸ್ತೀವಿ ಅಂತಂದೇಳಿ ಆಪ್ಷನ್ ಎ ಫ್ಲೋರಿನ್ ಕಾರ್ಬನ್ ಕ್ಲೋರಿನ್ ನಿಯಾನ್ ಅಂತಿದೆ ಸೊ ಇಲ್ಲಿ ನಾವು ಯಾವುದನ್ನು ಉಪಯೋಗಿಸ್ಬಿಟ್ಟು ನೀರನ್ನು ಶುದ್ಧಿ ಮಾಡ್ತೀವಿ ಅದು ಸರಿಯಾದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ನು ನಿನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಲು ಸಹಕರಿಸುವ ಅಂಗಗಳು ಸೊ ಅಂದರೆ ನಮ್ಮ ದೇಹದಿಂದ ಯಾವ ಅಂಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ನೋಡಿ ಎ ಶ್ವಾಸನಾಳ ಮತ್ತು ಬಾಯಿ ಎರಡನೇದು ಶ್ವಾಸನಾಳ ಮತ್ತು ಮೂಗು ಹೃದಯ ಮತ್ತು ಬಾಯಿ ಹೃದಯ ಮತ್ತು ಶ್ವಾಸನಾಳ ಅಂತಿದೆ ಸೊ ಅಂದರೆ ನಮ್ಮದು ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಯಾವುದರಿಂದ ಹೊರಗೆ ಬರುತ್ತೆ ಶ್ವಾಸನಾಳ ಮತ್ತು ಮೂಗಿನ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ನಾವು ಹೊರ ಹಾಕ್ತೀವಿ ಮೃದುವಾದ ಕಾಂಡಗಳನ್ನು ಹೊಂದಿರುವ ಸಸ್ಯ ಅಂದರೆ ಯಾವ ಸಸ್ಯದ ಕಾಂಡಗಳು ಮೃದುವಾಗಿದ್ದಾವೆ ಮರ ಇಲ್ಲ ಆಪ್ಷನ್ ನೋಡ್ಬಿಟ್ಟು ಎ ಮರ
ಬಿ ಶುಷ್ಕ ಸಸ್ಯ ಸಿ ಪೊದೆ ಮತ್ತೆ ಮೂಲಿಕೆ ಕಾಂಡಗಳು ಅಂದ್ರೆ ಅದರ ಸ್ಟೆಮ್ಸ್ ಮೃದುವಾಗಿರೋದು ಅದಕ್ಕೆ ಸರಿಯಾದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ಡಿ ಮೂಲಿಕೆ ನೆಕ್ಸ್ಟ್ ಕ್ವಶನ್ ನಕ್ಷತ್ರ ಮೀನು ಎಲ್ಲಿ ವಾಸಿಸುತ್ತದೆ ಈ ನಕ್ಷತ್ರ ಮೀನು ಸ್ಟಾರ್ ಫಿಶ್ ಅಂತೀವಲ್ಲ ಅದು ಎಲ್ಲಿ ವಾಸಿಸುತ್ತದೆ ನಾಲ್ಕು ಆಪ್ಷನ್ಸ್ ಇದೆ ಎ ಕೊಳ ಬಿ ಕೆರೆ ಸಿ ನದಿ ಡಿ ಸಮುದ್ರ ಅಂತಿದೆ ಸೊ ಇದಕ್ಕೆ ಸರಿಯಾದ ಆಯ್ಕೆ ಬಂದ್ಬಿಟ್ಟು ಡಿ ಸಮುದ್ರದಲ್ಲಿ ಈ ಸ್ಟಾರ್ ಫಿಶ್ ಅಥವಾ ನಕ್ಷತ್ರ ಮೀನನ್ನು ನಾವು ನೋಡಬಹುದು ಫಿಫ್ಟೀನ್ ಕ್ವಶನ್ ನಾವು ಮೆಡಿಕಲ್ ಸ್ಟೋರ್ಗಳಲ್ಲಿ ಔಷಧಿಗಳನ್ನು ಖರೀದಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶ ನಾವು ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ತಗೊಂಡಾಗ ಯಾವನ್ನ ನಾವು ಅಲ್ಲಿ ನೋಡಬೇಕು ಅಂತೇಳಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಮೆಡಿಕಲ್ ಸ್ಟೋರ್ನ ಹೆಸರು ಮತ್ತು ವಿಳಾಸ ಅದು ಇಂಪಾರ್ಟೆಂಟಾ ಅಥವಾ ಬಿ ನೋಡಿ ಔಷಧಿ ತಯಾರಾದ ದಿನಾಂಕ ಮತ್ತು ಬ್ಯಾಚ್ನ ಸಂಖ್ಯೆ ಸಿ ಆಪ್ಷನ್ ಔಷಧಿಯನ್ನು ಮಾರಾಟ ಮಾಡುವ ಸ್ಥಳ ಮತ್ತು ದಿನಾಂಕ ಔಷಧಿ ತಯಾರಾದ ದಿನಾಂಕ ಮತ್ತು ಅವಧಿ ಮುಗಿಯುವ ದಿನಾಂಕ ಈ ನಾಲ್ಕು ಆಪ್ಷನ್ ನೋಡಿ ನಮ್ಗಲ್ಲಿ ಹೆಸರು ಇಂಪಾರ್ಟೆಂಟ್ ಆಗಲ್ಲ ಅಂಗಡಿದು ಅಥವಾ ಅದು ಯಾವತ್ತು ತಯಾರಾಯಿತು ಅದ್ರ ಬ್ಯಾಚ್ ಅಷ್ಟು ಅದು ಮುಖ್ಯ ಅಲ್ಲ ಮತ್ತೆ ಔಷಧಿಯನ್ನು ಮಾರಾಟ ಮಾಡುವ ಸ್ಥಳ ಎಲ್ಲಿ ಮತ್ತೆ ಯಾರು ಎಲ್ಲಿ ಮಾರಾಟ ಮಾಡ್ತಿದ್ರೆ ಅದ್ರ ಡೇಟ್ ಏನು ಯಾವಾಗ ತಗೊಂತಿದೀವಿ ಅನ್ನೋದಕ್ಕಿಂತ ಇಲ್ಲಿ ಆಪ್ಷನ್ ಡಿ ನೋಡ್ರಿ ಅದಕ್ಕೆ ಸರಿಯಾದ ಆಯ್ಕೆ ಯಾಕಂದ್ರೆ ಔಷಧಿ ತಯಾರಾದ ದಿನಾಂಕ ಯಾವತ್ತು ಔಷಧಿ ಅದು ತಯಾರಾಗಿದೆ ಮತ್ತು ಅವಧಿ ಮುಗಿಯುವ ದಿನಾಂಕದ ಎಲ್ಲಿವರೆಗೂ ನಾವು ಯೂಸ್ ಮಾಡಬಹುದು ಅದನ್ನ ತಿಳ್ಕೊಂಡು ನಾವು ಯಾವುದೇ ಒಂದು ಔಷಧಿಯನ್ನು ಖರೀದಿಸಬೇಕು ಅದಕ್ಕೆ ಸರಿಯಾದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ಡಿ ಲಾಸ್ಟ್ ಕ್ವಶನ್ ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ ನಾವು ಮಾಡುವಂತ ಊಟ ತಗೊಳ್ಳುವಂತ ಆಹಾರನ ಯಾವ ಹಲ್ಲುಗಳು ಸಹಾಯದಿಂದ ಕತ್ತರಿಸಬಹುದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಕೋರೆ ಹಲ್ಲುಗಳು ಬಿ ಬಾಚಿ ಹಲ್ಲುಗಳು ಸಿ ದವಡೆ ಹಲ್ಲುಗಳು ಡಿ ಹಾಲು ಹಲ್ಲುಗಳು ಇಲ್ಲಿ ನಮಗೆ ಸಹಾಯ ಮಾಡುವಂತ ಹಲ್ಲುಗಳು ಯಾವು ಕತ್ತರಿಸಲು ಬಾಚಿ ಹಲ್ಲುಗಳು ಇವು ನಾವು ತಗೊಳ್ಳುವಂತ ಆಹಾರನ ಕತ್ತರಿಸೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದು 2018 ಆದರ್ಶ ಪತ್ರಿಕೆಯ ಸೈನ್ಸ್ ಪಾರ್ಟ್ ಇದೆ ಸೊ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ 2019 ಸೈನ್ಸ್ ಪಾರ್ಟ್ನ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್